ಬುಲೆಟಿನ್ ಕನ್ನಡದಲ್ಲಿ ನಿಮಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗ್ರಹಿಸಿ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಅಂತ ಪ್ರಮುಖ ಬೇಡಿಕೆಯನ್ನ ಇಟ್ಕೊಂಡು ವಿವಿಧ ಕನ್ನಡ ಪರ ಸಂಘಟನೆಯವರು ಇವತ್ತು ಬಂದ್ಗೆ ಕರೆಯನ್ನ ಕೊಟ್ಟಿದ್ರು. ಬೆಂಗಳೂರಿನ ಹಲವೆಡೆ ಮುಷ್ಕರದ ಬಿಸಿ ನಿಧಾನವಾಗಿ ತಟ್ಟಿದೆ. ಆದ್ರೆ ಕಾರ್ಯಕರ್ತರು ಹೋಗಿ ಬಲವಂತವಾಗಿ ಹೋಟೆಲ್ ಹಾಗೇನೆ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿಸೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೇನೆ ನಾಗೇಶ್ ಟಿ ಮಧ್ಯದಲ್ಲಿ ವಾಗ್ವಾದ ಕೂಡ ಆಗಿದೆ. ಮಿನರ್ವ ಸರ್ಕಲ್, ಆನಂದರಾವ್ ಸರ್ಕಲ್ ಬಳಿಯಲ್ಲಿ ಕಾರ್ಯಕರ್ತರು ಈ ರೀತಿಯಾಗಿ ಹೋಗಿರೋದು ಸಂಚಾರಕ್ಕೆ ಅಡ್ಡಿಪಡಿಸಿದ್ದಾರೆ. ಬಸ್ಗಳನ್ನ ತಡೆಯೋ ಪ್ರಯತ್ನವನ್ನ ಮಾಡಿದ್ರು. ಆ ಟೈಮ್ನಲ್ಲಿ ಪೊಲೀಸರು ಅದಕ್ಕೆ ಪರ್ಮಿಷನ್ ಅನ್ನ ಕೊಡಲಿಲ್ಲ. ಈ ರೀತಿಯೆಲ್ಲ ಬಲವಂತವಾಗಿ ನೀವು ಸಂಚಾರಕ್ಕೆ ಅಡ್ಡಿಪಡಿಸೋದಾಗ್ಲಿ ಅಥವಾ ಹೋಟೆಲ್ಗಳನ್ನ ಮುಚ್ಚಿಸೋದಾಗ್ಲಿ ಅಥವಾ ಅಂಗಡಿಗಳನ್ನ ಮುಚ್ಚೋದಾಗ್ಲಿ ಇಂಥ ಪ್ರಯತ್ನಗಳನ್ನ ಮಾಡಬಾರದು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಮೆಜೆಸ್ಟಿಕ್ನತ್ತ ಕಾರ್ಯಕರ್ತರ ದಂಡು ಬರ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ತನಕ ಸುಮಾರು 1 ಕಿಲೋಮೀಟರ್ ವರೆಗೂ ಕೂಡ ರ್ಯಾಲಿಯನ್ನ ಮಾಡೋದಕ್ಕೆ ಕಾರ್ಯಕರ್ತರು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ. ಅದಕ್ಕೋಸ್ಕರ ಮೆಜೆಸ್ಟಿಕ್ನತ್ತ ಕಾರ್ಯಕರ್ತರು ದೌಡಾಯಿಸಿ ಬರ್ತಾ ಇದ್ದಾರೆ. ಇನ್ನು ಬೆಳಗ್ಗೆಯಿಂದ 6 ಗಂಟೆಯಿಂದಲೂ ಕೂಡ ನಿರಂತರವಾಗಿ ನಮ್ಮ ರಿಪೋರ್ಟರ್ಸ್ ಫೀಲ್ಡ್ನಲ್ಲಿ ಏನೇನಾಗ್ತಿದೆ ಅಂತ ಸಂಪೂರ್ಣ ಮಾಹಿತಿಯನ್ನ ನಿಮ್ಮುಂದೆ ಇಡ್ತಾ ಇದ್ದಾರೆ. ಅಂದ್ರೆ ಅಫಿಷಿಯಲ್ ಮಾಹಿತಿ ನಿಮ್ಮುಂದೆ ಇಡ್ತಾ ಇರೋದು. ಬೆಳಗ್ಗೆಯಿಂದಲೂ ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಮ್ಮ ರಿಪೋರ್ಟರ್ಸ್ ಎಲ್ಲಾ ಭಾಗದಿಂದ ಕೊಡ್ತಾ ಇದ್ದಾರೆ. ಪೊಲೀಸರು ಯಾವುದೇ ಅಹಿತಕರ ಘಟನೆ ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದ್ದಾರೆ, ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ರಾಜ್ಯದಲ್ಲಿ ಬಹುತೇಕ ಕಡೆ ಬಂದ ಎಫೆಕ್ಟ್ ಇಲ್ಲ. ಉದ್ಯೋಗ ಬೇಕು, ಈಗ ನೋಡಿದ್ರಲ್ಲ ದೃಶ್ಯದಲ್ಲಿ ಗುಲಾಬಿ ಹೂ ಕೊಟ್ಟು ನಮ್ಗೆ ಉದ್ಯೋಗ ಬೇಕು ಆದ್ರೆ ಬಂದ್ ಬೇಡ ಅಂತ ಬಹುತೇಕ ಕನ್ನಡ ಸಂಘಟನೆಯವರೇ ಬೇರೆ ಸಂಘಟನೆಯವರು ಈ ರೀತಿಯಾಗಿ ಘೋಷಣೆಗಳನ್ನ ಕೂಗ್ತಾ ಇದ್ರು. ಇದರಿಂದಾನೇ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ಒಂದ್ ಕಡೆ ಈ ಬಂದ್ಗೆ ನೀರಸವಾದಂತ ಪ್ರತಿಕ್ರಿಯೆ, ಇನ್ನೊಂದು ಕಡೆ ಅವರವರಲ್ಲೇ ಒಗ್ಗಟ್ಟಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಕನ್ನಡ ಪರ ಸಂಘಟನೆಗಳಿಂದ ಬಂದ್ಗೆ ಇವತ್ತು ಕರೆಯನ್ನ ನೀಡಲಾಗಿದೆಯಲ್ಲ. ಬೆಳಗ್ಗೆ 11 ಗಂಟೆಗೆ ಬೃಹತ್ ರ್ಯಾಲಿಯನ್ನ ನಡೆಸಲಾಗುತ್ತೆ. ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ವರೆಗೆ ರ್ಯಾಲಿಯನ್ನು ನಡೆಸುವ ನಿಟ್ಟಿನಲ್ಲಿ ಕಾರ್ಯಕರ್ತರು ಕೂಡ ಇದೀಗ ಮೆಜೆಸ್ಟಿಕ್ನತ್ತ ಬರ್ತಾ ಇದ್ದಾರೆ, ರೈಲ್ವೆ ನಿಲ್ದಾಣದತ್ತ ಮುಖ ಮಾಡ್ತಾ ಇದ್ದಾರೆ. ಇನ್ನು ರ್ಯಾಲಿ ಹಿನ್ನೆಲೆಯಲ್ಲಿ ಭಾರೀ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಸುಮಾರು 450ಕ್ಕೂ ಅಧಿಕ ಪೊಲೀಸರನ್ನ ರ್ಯಾಲಿಗೆ ಅಂತಾನೆ ನಿಯೋಜನೆ ಮಾಡಲಾಗಿದೆ. ಇದರಲ್ಲಿ 2 ACPಗಳು ಹಾಗೇನೆ 5 ಇನ್ಸ್ಪೆಕ್ಟರ್ಗಳನ್ನ ನಿಯೋಜನೆ ಮಾಡಲಾಗಿದೆ. ರ್ಯಾಲಿ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ, ಯಾವುದೇ ಅಹಿತಕರ ಘಟನೆ ಆಗಬಾರದು ಅಂತ. 15 PSI ಸೇರಿದಂತೆ 450ಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಬೆಳಗ್ಗೆ 11 ಗಂಟೆಯಿಂದ ಈ ರ್ಯಾಲಿ ಸ್ಟಾರ್ಟ್ ಆಗುತ್ತೆ. ಪೊಲೀಸರು ಕೂಡ ಇದೀಗ ಫುಲ್ ಅಲರ್ಟ್ ಆಗಿದ್ದಾರೆ.
ಬಂದ್ ಬಿಸಿ ಬಹುತೇಕ ಕಡೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಬೆಳಿಗ್ಗೆಯಲ್ಲೂ ಕೂಡ ಗೊತ್ತಾಗ್ತಾ ಇದೆ. ಆದ್ರೂ ಪ್ರಯಾಣಿಕರು ಮಾತ್ರ ಬರ್ತಾ ಇಲ್ಲ. ಮೆಜೆಸ್ಟಿಕ್ ನಲ್ಲಿ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಇಳಿಮುಖವಾಗಿದೆ. ಬಿಎಂಟಿಸಿ ಬಸ್ಗಳಿದ್ರೂ ಕೂಡ ಪ್ರಯಾಣಿಕರು ಬರ್ತಾ ಇಲ್ಲ, ಖಾಲಿ ಹೋಗ್ತಾ ಇವೆ. ಬಿಎಂಟಿಸಿ ಬಸ್ಗಳು ಖಾಲಿ ಖಾಲಿ ಕಾಣ್ತಾ ಇದೆ ಸದ್ಯಕ್ಕೆ ಮೆಜೆಸ್ಟಿಕ್ ನ ಬಸ್ ನಿಲ್ದಾಣ. ಬೆಳಿಗ್ಗೆ ಈ ರೀತಿ ಚಿತ್ರಣ ಇರಲಿಲ್ಲ ಅಂದ್ರೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ, ಟೈಮ್ ಆಗ್ತಾ ಇದ್ದಂತೆ ನಮಗೆ ಸಮಸ್ಯೆ ಆಗುತ್ತೆ ಅಂತ ಬಹುತೇಕ ಪ್ರಯಾಣಿಕರು ಬೆಳಿಗ್ಗೆನೆ ಪ್ರಯಾಣ ಬೆಳೆಸಿದ್ದಾರೆ ಅಂತ ಕಾಣಿಸುತ್ತೆ. ಬಟ್ ಬಿಎಂಟಿಸಿಯಲ್ಲಿ ಈಗ ಆಫೀಸ್ಗೆ ಹೋಗೋರು ಜೊತೆಗೆ ಅವ್ರವ್ರ ಕೆಲಸ ಕಾರ್ಯಗಳಿಗೆ ಹೋಗೋರೆಲ್ಲ ಡಿಪೆಂಡ್ ಆಗಿರೋದು ಹೆಚ್ಚಾಗಿ ಬಿಎಂಟಿಸಿ ಬಸ್ ಮೇಲೆ. ಬಟ್ ಪ್ರಯಾಣಿಕರು ಅಲ್ಲಿಗೆ ಬರ್ತಾ ಇಲ್ಲ ಅನ್ನೋದು ಗೊತ್ತಾಗಿದೆ. ಇನ್ನು ಮೆಜೆಸ್ಟಿಕ್ನಲ್ಲಿ ಚಿತ್ರಣ ಯಾವ ರೀತಿಯಾಗಿದೆ ಅಂದರೆ ಟೈಮ್ ಕಳೀತಾ ಇದ್ದಂತೆ ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಥಾಮಸ್. ಸ್ವಲ್ಪ ಕಾಲ ಕಳಿತಿದ್ದಂಗೆ ಸ್ವಲ್ಪ ಆ ಬನ್ನ ಎಫೆಕ್ಟ್ ಸಂಚಾರ ವ್ಯವಸ್ಥೆ ಮೇಲೆ ಆಗ್ತಿದೆ ಅನ್ನೋಂತ ಅನುಮಾನಗಳು ಕಾಡ್ತಾ ಇದಾವೆ. ಯಾಕಂತ ಹೇಳಿದ್ರೆ ಕಾಮನ್ ಆಗಿ ಆ ಮೆಜೆಸ್ಟಿಕ್ನಿಂದ ಆಪರೇಟ್ ಆಗ್ತಿದ್ದಂತ ಓಲೋ ಬಸ್ಗಳಲ್ಲಿ ದಿನನಿತ್ಯ ಸಂಚರಿಸುವಂತ ಪ್ರಯಾಣಿಕರ ಸಂಖ್ಯೆ ಕಂಪೇರಿಟಿವ್ಲಿ ದಿನನಿತ್ಯಕ್ಕೆ ಹೋಲಿಸಿದ್ರೆ ಈಗತ್ತು ಸ್ವಲ್ಪ ಕಮ್ಮಿ ಇದೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ಮಾಮೂಲು ಬಸ್ಗಳಲ್ಲಿ ಹೋಗಿ ಮಾಮೂಲು ರೂಟ್ಗಳಲ್ಲಿ ಹೋಗುವಂತ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಎಂದಿನಂತೆ ಇದೆ. ಆದ್ರೆ ಓಲೋ ಬಸ್ಗಳು ಅಂತಂದ್ರೆ ಬೇರೆ ಬೇರೆ ಒಂದಷ್ಟು ITBT ಸೆಕ್ಟರ್ಗಳಲ್ಲಿ ದಿನನಿತ್ಯ ಸಂಚರಿಸ್ತಾ ಆಪರೇಟ್ ಆಗ್ತಿದ್ದಂತ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಏನ್ ಇರ್ತಾ ಇತ್ತು ಅಷ್ಟು ಪ್ರಮಾಣದ ಬಸ್ಗಳ ಅಷ್ಟು ಪ್ರಮಾಣದ ಪ್ರಯಾಣಿಕರು ಇಲ್ದೇ ಇರುವಂತದ್ದು ಕೂಡ ನೋಡ್ತಾ ಇದೀವಿ. ಕೆಲವೊಂದು ಬಸ್ಗಳಲ್ಲಂತೂ ಪ್ರಯಾಣಿಕರ ಇಲ್ದೇ ಇರುವಂತದ್ದು ಕೂಡ ನೋಡ್ತಾ ಇದೆ. ಯಾಕಂದ್ರೆ ಇದು ಪೀಕ್ ಅವರ್ಸ್ ಆಗಿರೋದ್ರಿಂದ ಇಷ್ಟೊತ್ತಿಗಾಗ್ಲೇ ಸಾಕಷ್ಟು ಜನ ಪ್ರಯಾಣಿಕರು ಬಸ್ಗಳಲ್ಲಿ ಸಂಚರಿಸ್ತಾ ಇದ್ರು. ಬಸ್ಗಳು ತುಂಬಿ ತಿಳುಗ್ತಾ ಇದ್ವು. ಅದು ಕೂಡ ITBT ಕಡೆ ಓಡಾಡುವಂತ ಈ ಓಲೋ ಬಸ್ಗಳಿದೆ. ಈ ಓಲೋ ಬಸ್ಗಳಲ್ಲಿ ಪ್ರಯಾಣಿಕರು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಾ ಇದ್ರು. ಆದ್ರೆ ಎಲ್ಲೊಂದ್ ಕಡೆ ಬಂದ ಬಿಸಿ, ಯಾಕಂದ್ರೆ ಬಂದಿದೆ ಅನ್ನೋಂಥದ್ದು ಬಂದ್ ಆಗ್ಲಿ ಬಿಡ್ಲಿ, ಜನರಿಗೆ ಜನರು ಒಂದ್ಸಲ ಮನಸ್ಸಿಗೆ ಬಂತು ಅಂತ ಹೇಳಿದ್ರೆ ಯಾಕಪ್ಪ ಸುಮ್ಮನೆ ಹೊರಗಡೆ ಹೋಗಿ ಸುಮ್ಮನೆ ಯಾಕೆ ಸುಮ್ಮನೆ ಅನಗತ್ಯವಾದಂತ ಟೆನ್ಷನ್ ಅನ್ನು ತೆಗೆದುಕೊಳ್ಳೋದು, ಅನಗತ್ಯವಾದಂತ ರಿಸ್ಕ್ ಗಳನ್ನ ಯಾಕೆ ತೆಗೆದುಕೊಳ್ಬೇಕು ಅನ್ನೋದ ಕಾರಣ ಹಿನ್ನೆಲೆಯಲ್ಲಿ ಒಂದಷ್ಟು ಜನ ಪ್ರಯಾಣಿಕರು ಮನೆಗಳಿಂದ ಹೊರಗಡೆ ಬರೋದಿಲ್ಲ. ಅದರಲ್ಲೂ ITBTಗಳಂತ ಸೆಕ್ಟರ್ಗಳಲ್ಲಿ ಕೆಲಸ ಮಾಡುವಂತ ತುಂಬಾ ಸಫಿಸ್ಟಿಕೇಟೆಡ್ ಪೀಪಲ್ಸ್ ಏನಿರ್ತಾರೆ, ಪ್ರಯಾಣಿಕರು ಇರ್ತಾರೆ, ಅವರಿಗೆಲ್ಲ ಒಂದ್ ಕಡೆ ಆ ಒಂದು ತುಂಬಾ ಸೇಫರ್ ಝೋನ್ ಅಲ್ಲಿ ಇರೋದಕ್ಕೆ ಕಂಫರ್ಟ್ ಝೋನ್ ಅಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ. ಆ ಕಾರಣದ ಹಿನ್ನೆಲೆಯಲ್ಲಿ ಈ ಓಲೋ ಬಸ್ಗಳಲ್ಲಿ ಅವರು ನಿತ್ಯ ಸಂಚರಿಸುವಂತ ಪ್ರಯಾಣಿಕರ ಸಂಖ್ಯೆಯಲ್ಲಿ ಒಂದಷ್ಟು ಕೊರತೆ ಇದ್ದೇ ಇರುತ್ತೆ ನೋಡಿ ಈ ಒಂದು ಭಾಗಗಳಲ್ಲಿ. ಅಂತ ಹೇಳಿದ್ರೆ ಮಾಮೂಲು ಬಸ್ಗಳಲ್ಲಿ ನೋಡಿ ನಾವು ರೈಟ್ ಸೈಡ್ ಅಲ್ಲಿ ಏನ್ ತೋರಿಸ್ತಾ ಇದೀವಿ, ಆ ಬಸ್ಗಳಲ್ಲಿ ದಿನನಿತ್ಯ ಪ್ರಯಾಣಿಕರು ಯಾವ ರೀತಿ ಹೋಗ್ತಾ ಇದ್ರೆ ಅದೇ ರೀತಿ ಅದೇ ಪ್ರಮಾಣದಲ್ಲಿ ಪ್ರಯಾಣಿಕರು ಇದ್ದಾರೆ. ಆದ್ರೆ ITBT ಕಡೆ ಸಂಚರಿಸುವಂತ ಬಸ್ಗಳೇನಿದಾವೆ ಅದರಲ್ಲೂ ಪ್ರಮುಖವಾಗಿ ಓಲ್ವ ಬಸ್ಗಳೇನಿದೆ, ಆ ಓಲೋ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಇದೆ ಅನ್ನೋಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗತ್ತೆ. ಇದಕ್ಕೆ ಪ್ರಮುಖ ಕಾರಣ ಅನ್ನೋದು ಮೊದಲೇ ಹೇಳ್ದಂಗೆ ಬಂದ್ ಆಗ್ಲಿ ಬಿಡ್ಲಿ ಅಥವಾ ಮುಷ್ಕರ ಆಗ್ಲಿ ಬಿಡ್ಲಿ, ಇದು ಪ್ರತಿ ಬಾರಿ ಆ ಓಲೋ ಬಸ್ಗಳಿಗೆ ಸಂಬಂಧಪಟ್ಟಂತೆ ಓಲೋ ಬಸ್ಗಳ ವಿಷಯದಲ್ಲಿ ಕಂಡುಬರುವಂತ ಸಮಸ್ಯೆ. ಪ್ರಯಾಣಿಕರು ಒಂದ್ಸಲ ಮನಸ್ಸಿಗೆ ತಗೊಂಡ್ಬಿಟ್ರು ಅಂತ ಹೇಳಿದ್ರೆ ಮನಸ್ಸಿಗೆ ಬಂದ್ಬಿಡ್ತು ಅಂತ ಹೇಳಿದ್ರೆ ಅವರು ಮನೆಗಳಿಂದ ಹೊರಗಡೆ ಬರೋದಕ್ಕೆ ಹಿಂಜರಿಯುವಂತ ಪರಿಸ್ಥಿತಿ ಇರ್ತದೆ, ಏನಾಗತ್ತೆ ಏನ್ ಬಿಡತ್ತೆ ಅನ್ನೋಂತ ಒಂದು ಆತಂಕನೂ ಕೂಡ ಇರುತ್ತೆ. ಆ ಕಾರಣದ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಸಂಖ್ಯೆನೂ ಕೂಡ ಸಾಕಷ್ಟು ರೀತಿಯಲ್ಲಿ ಕೊರತೆ ಸಾಕಷ್ಟು ರೀತಿಯಲ್ಲಿ ಕಡಿಮೆ ಇರುತ್ತೆ. ಸರ್, ಈಗ ನಾವು ಕಂಡಕ್ಟರ್ ಗಳನ್ನ ಕೇಳಿದ್ವಿ, ಹೆಂಗಿರೋದು ಪ್ರತಿನಿತ್ಯ ಯಾವ ರೀತಿ ಇರೋದು ಸರ್? ಜನಸಂಖ್ಯೆ ಆದಷ್ಟು ಕಡಿಮೆ ಇದೆ ಇವತ್ತು, ಜನಗಳು ಭಯ ಪಡ್ತಾ ಇದ್ದಾರೆ ಸರ್ ಹೊರಗಡೆ ಬರ್ಲಿಕ್ಕೆ ಸ್ಟ್ರೈಕು ಅಂತ ಹೇಳಿ. ನೋಡ್ಬೇಕು ಸರ್ ಮುಂದೆ ಹೇಗೆ ಆಗ್ತದೆ ನೋಡ್ಬೇಕು ಸರ್. ಅಂದ್ರೆ ನೀವು ದಿನನಿತ್ಯ ಪ್ರಯಾಣಿಕರನ್ನು ಕರ್ಕೊಂಡು ಹೋಗ್ತಾ ಇರ್ತೀರಾ, ಇಷ್ಟೊತ್ತಿಗಾಗಲೇ ಎಷ್ಟು ಜನ ಪ್ರಯಾಣಿಕರು ಇರ್ತಾ ಇದ್ರು ಸರ್? ಇಷ್ಟೊತ್ತಿಗೆ ತುಂಬಾ ಇಲ್ಲೆಲ್ಲ ಮೆಜೆಸ್ಟಿಕ್ ಅಲ್ಲಿ ತುಂಬಾ ಜನಸಂಖ್ಯೆ ಇರ್ತಾ ಇದ್ರು, ಇವತ್ತು ಭಾರಿ ಕಡಿಮೆ ಇದೆ ಸರ್. ಹೌದು ಸರ್, ಪೀಕ್ ಅವರ್ಸ್ ಬೇರೆ ಅಲ್ವಾ? ಹೌದು, ಪೀಕ್ ಅವರ್ ಎಲ್ಲ ಆಫೀಸ್ ಟೈಮು ಫುಲ್ ಜನಸಂಖ್ಯೆ ಇರಬೇಕಿತ್ತು, ಇವತ್ತು ಆದಷ್ಟು ತುಂಬಾ ಕಡಿಮೆ ಇದೆ ಸರ್. ಯಾವ ಏರಿಯಾಗಳಿಗೆ ಹೋಗುವಂತ ಬಸ್ಗಳಿವು ಅಂತ ಸರ್? ಇವು ಅತ್ತಿಬೆಲೆ ಮೆಜೆಸ್ಟಿಕ್ ಮತ್ತೆ ಬನ್ನೇರಘಟ್ಟ ರೋಡ್ ಎಲ್ಲ ಇದೆ ಲೈನ್ ಸರ್ ಇದು. ಹೌದು ಸರ್. ಸರ್, ಈಗ ನೀವು ನೋಡ್ತಾ ಇದ್ದೀರಾ ಇವತ್ತು ಬಂದಿದೆ ಅನ್ನೋ ನಿಮಗೆ ಏನಾದ್ರೂ ಮಾಹಿತಿ ಇದೆಯಾ ಅಂತ? ಅನಿಸ್ತಾ ಇಲ್ಲ ನಮಗೆ, ಎಲ್ಲದೂ ಸರಿಯಾಗಿ ನಡೀತಾ ಇದೆ. ಬಸ್ಗಳು ಆಟೋಗಳು ಬೆಂಗಳೂರಲ್ಲಿ ಯಾವುದೇ ತರ ತೊಂದರೆ ಅನಿಸ್ತಾ ಇಲ್ಲ, ಬಂದಿದೆ ಅನಿಸ್ತಾ ಇಲ್ಲ. ಒಂದಷ್ಟು ಓಲೋ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಕೊರತೆ ಇದೆ, ಅದೇ ಬಂದಿದೆ ಅಂತಕ್ಕಂತ ಒಂದು ಭಯಭೀತಿಯಿಂದ ಜನರು ಇನ್ನೂವರೆಗೂ ಹೊರಗೆ ಬರ್ತಾ ಇಲ್ಲ. ಮನಸ್ಸಿ ಬಂದ್ ಆಗ್ಲಿ ಬಿಡ್ಲಿ, ಮನಸ್ಸಿಗೆ ತಂದ್ಕೊಂಡ್ಬಂದು ನೋಡ್ರೆ ಮುಗೀತಲ್ವಾ? ಹಾ, ಕೆಲವು ಜನರು ಮನಸ್ಸಲ್ಲಿ ಇದೆ ಆ ತರ. ಸೊ ಅವರು ಕೆಲವು ಓಲೋ ಅಥವಾ ಯೂಬರ್ ತಗೊಂಡು ಹೋಗ್ತಾ ಇದಾರೆ. ಸೊ ಹೀಗಾಗಿ ಸಾರ್ವಜನಿಕ ವಾಹನಗಳ ಕಡೆ ಬರ್ತಾ ಇಲ್ಲ. ನಾವ್ ಯಾಕಡೆ ಹೋಗ್ಬೇಕು? ಮಡಿವಾಳ ಸಮೀಪ ಬಸ್ ಸಿಗ್ತಾ ಇದೆ. ಹಾ, ಇದೆ ಬಸ್ ಹೋಗ್ತದೆ. ಸೊ ಹೀಗೆ ನಾವು ನೋಡ್ತಾ ನೋಡಿ ಈ ಕಡೆ ಓಲೋ ಬಸ್ಗಳೇನಿದೆ, ಓಲೋ ಬಸ್ಗಳಲ್ಲಿ ಕಾಮನ್ ಆಗಿ ಪ್ರಯಾಣಿಕರ ಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಇದೆ. ಒಬ್ರು ಕಂಡಕ್ಟರ್ ಹೇಳ್ದಂಗೆ, ಒಬ್ರು ಡ್ರೈವರ್ ಹೇಳ್ದಂಗೆ, ಯೂಶ್ವಲಿ ಆ ಮನಸ್ಸಿಗೆ ಬಂದ್ಬಿಡ್ತು ಅಂತ ಹೇಳಿದ್ರೆ ಮುಗೀತು, ಬಂದ್ ಆಗ್ಲಿ ಬಿಡ್ಲಿ. ಇವತ್ತೇನಾದ್ರೂ ಪ್ರಾಬ್ಲಮ್ ಆಗ್ಬಿಡುತ್ತೆ ಅನ್ನೋ ಕಾರಣದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಪ್ರಯಾಣಿಕರು ಬರ್ತಾ ಇಲ್ಲ ಅನ್ನೋಂಥದ್ದು. ಇದು ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಸದ್ಯ ಸಮಯಕ್ಕೆ ಈ ರೀತಿ ಇದೆ. ಯಾಕಂದ್ರೆ ಪೀಕ್ ಅವರ್ಸ್ ಅಲ್ಲೇ ಹೆಚ್ಚಿನ ಪ್ರಯಾಣಿಕರು ಇರಬೇಕಿತ್ತು,
ಆದ್ರೆ ಪೀಕ್ ಅವರ್ಸ್ ಅಲ್ಲಿ ಪ್ರಯಾಣಿಕರಿಲ್ಲ, ಹಾಗಾಗಿ ಎಲ್ಲ ಒಂದ್ ಕಡೆ ಒಂದಷ್ಟು ಪ್ರಮಾಣದ ನಷ್ಟವಂತೂ ಬಿಎಂಟಿಸಿಗೆ ಆಗೇ ಆಗುತ್ತೆ. ನಂತರದಲ್ಲಿ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಷ್ಟ ಉಂಟಾಗುವಂತಹ ಸಾಧ್ಯತೆ ಇದೆ, ಅಥವಾ ಪ್ಯಾಚಪ್ ಆಗುವಂತಹ ಸಾಧ್ಯತೆಗಳು ಕೂಡ ಇರ್ತದೆ. ಅದೇ ಸದ್ಯದ ಮಟ್ಟಿಗೆ ಬಿಎಂಟಿಸಿಗೆ ಅತಿ ಹೆಚ್ಚು ಲಾಭ ತರುವಂತಹ ಈ ಪೀಕ್ ಅವರ್ಸ್ ಗಳೇನಿರುತ್ತೆ, ಈ ಪೀಕ್ ಅವರ್ಸ್ ಗಳಲ್ಲೇ ಕಾಮನ್ ಬಸ್ ಗಳನ್ನು ಬಿಟ್ಟು ಈ ಓಲೋ ಬಸ್ ಗಳಲ್ಲಿ ಸಂಚರಿಸುವಂತಹ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಒಂದಷ್ಟು ನಷ್ಟವಂತೂ ಉಂಟೆ ಆಗತ್ತೆ. ಹಾಗಾಗಿ ಜನರು ಕೂಡ ಪ್ರಯಾಣಿಕರು ಕೂಡ ಒಂದಷ್ಟು ಬಂದ ಇದರಿಂದ ಸ್ವಲ್ಪ ಪ್ಯಾನಿಕ್ ಆಗಿದ್ರು ಅನ್ನೋದು ಕೂಡ ಈ ಒಂದು ಸನ್ನಿವೇಶ ನೋಡಿದಾಗ ಸ್ಪಷ್ಟ ಆಗುತ್ತೆ. ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಥಾಮಸ್, ನ್ಯೂಸ್ ಟ್ವೆಂಟಿ ಕನ್ನಡ, ಬೆಂಗಳೂರು. ಇನ್ನು 11 ಗಂಟೆಗೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ತನಕ ವಿವಿಧ ಕನ್ನಡ ಪರ ಹೋರಾಟಗಾರರು ಕಾರ್ಯಕರ್ತರು ಬಂದು ರ್ಯಾಲಿಯನ್ನ ಮಾಡ್ತಾರೆ, ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಪೊಲೀಸರು ಕೂಡ ಯಾವುದೇ ಅಹಿತಕರ ಘಟನೆ ಆಗಬಾರದು ಅಂತ ಟೈಟ್ ಸೆಕ್ಯೂರಿಟಿಯನ್ನ ಈ ರ್ಯಾಲಿಗೆ ಕೊಟ್ಟಿದ್ದಾರೆ. ಸುಮಾರು 450ಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಸದ್ಯಕ್ಕೆ ಅಲ್ಲಿ ಯಾವ ರೀತಿ ತಯಾರಿಗಳಾಗ್ತಾ ಇದೆ, ಪೊಲೀಸರು ಯಾವ ರೀತಿ ಅಲರ್ಟ್ ಆಗಿದ್ದಾರೆ, ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡೋದಕ್ಕೆ ಲೈವ್ ನಲ್ಲಿ ನಮ್ಮ ರಿಪೋರ್ಟರ್ ಮುನಿರಾಜು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಇರೋದು, 11 ಗಂಟೆಗೆ ರ್ಯಾಲಿ ಸ್ಟಾರ್ಟ್ ಆಗುತ್ತೆ. ಬೃಹತ್ ರ್ಯಾಲಿ ಅಂತ ನಾಗೇಶ್ ಅವರು ಪದೇ ಪದೇ ಅದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ರು. ಸೊ ಈ ಬೃಹತ್ ರ್ಯಾಲಿ ಅಂತ ಅವರೇನು ಕರ್ಕೊಳ್ತಾ ಇದ್ದಾರೆ, ಸೊ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರುವಂತ ಅಲ್ಲಿ ನಿರೀಕ್ಷೆ ಇದೆಯಾ? ರೈಲ್ವೆ ಸ್ಟೇಷನ್ ಅಲ್ಲಿ ಸುತ್ತಮುತ್ತ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಸದ್ಯಕ್ಕೆ? ಶರ್ಮಿತಾ, ಏನು ಇವತ್ತು ಕನ್ನಡ ಪರ ಸಂಘಟನೆ ಒಂದು ಬಂದ್ ಕರೆ ಏನಿದೆ, ಈ ಒಂದು ಬಂದ್ ಕರೆ ಪ್ರಯುಕ್ತ ಒಂದು ರೈಲು ನಿಲ್ದಾಣದಿಂದ ಒಂದು ಬೃಹತ್ ರ್ಯಾಲಿಗೂ ಸಹ ಒಂದು ಕರೆ ಕೊಟ್ಟಿರುವಂಥದ್ದು. ಆದರೆ ರ್ಯಾಲಿ ಶುರುವಾಗೋದಕ್ಕೆ ಇನ್ನು ಕೇವಲ ಒಂದೂವರೆ ಗಂಟೆ ಅಷ್ಟೇ ಸಮಯ ಇದೆ. ಆದರೆ ಇದುವರೆಗೂ ಸಹ ಇಲ್ಲಿ ಇನ್ನು ಕಾರ್ಯಕರ್ತರು ಯಾರೂ ಜಮಾವಣೆ ಆಗಿಲ್ಲ. ಆದರೆ ಕಾರ್ಯಕರ್ತರಿಗಿಂತ ಹೆಚ್ಚಾಗಿ ಪೊಲೀಸರೇ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ನೆರೆದಿರುವಂಥದ್ದು. ಸುಮಾರು 450ಕ್ಕೂ ಹೆಚ್ಚು ಪೊಲೀಸರನ್ನು ಈಗಾಗಲೇ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ರೈಲು ನಿಲ್ದಾಣ ಬಳಿ ಇದು ಒಂದು ಸೆಂಟ್ರಲ್ ಪ್ರಾಪರ್ಟಿ ಆಗಿರೋದ್ರಿಂದ ಇಲ್ಲಿ ಹೆಚ್ಚಿನ ಬಂದೋಬಸ್ತನ್ನು ಖುದ್ದು DCP ಅವರೇ ವಹಿಸಿಕೊಂಡು ಇಲ್ಲಿ ಸಾಕಷ್ಟು ಪೊಲೀಸ್ ಸಿಬ್ಬಂದಿಯನ್ನು ಸಹ ನಿಯೋಜನೆ ಮಾಡಿದ್ದಾರೆ. ಈಗ ನಾವು ನೋಡ್ತಾ ಇದ್ದೀವಿ, ಸುಮಾರು 450ಕ್ಕೂ ಹೆಚ್ಚು ಪೊಲೀಸ್ ಮತ್ತು ಮಹಿಳಾ ಪೇದೆಗಳು ಮತ್ತು ಪುರುಷ ಪೇದೆಗಳನ್ನು ಇಲ್ಲಿ ನಿಯೋಜನೆ ಮಾಡಿ ಒಂದು ಮುನ್ನೆಚ್ಚರಿಕೆ ಸಲುವಾಗಿ ಒಂದು ಬಿಗಿ ಕ್ರಮಗಳನ್ನು ಸಹ ಕೈಗೊಂಡಿದ್ದಾರೆ. ಮತ್ತು ಅವರು ಏನು ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾವಣೆ ಆಗ್ತಾರೆ ಅಂತೇಳಿ ರೈಲು ನಿಲ್ದಾಣ ಬಳಿ ಸಹ ಒಂದು ಹೆಚ್ಚಿನ ಒಂದು ಬಂದೋಬಸ್ತನ್ನು ಮಾಡಿರುವಂಥದ್ದು. ಈಗಾಗಲೇ ಇಲ್ಲಿ 4 ACPಗಳು ಮತ್ತು 6 ಇನ್ಸ್ಪೆಕ್ಟರ್ಗಳನ್ನು ನಿಯೋಜನೆ ಮಾಡಿ ಹೆಚ್ಚಿನ ಬಂದೋಬಸ್ತನ್ನು ಸಹ ನಿಯೋಜನೆ ಮಾಡಲಾಗಿದೆ. ಮತ್ತು ಕಾರ್ಯಕರ್ತರು ಸೇರುವಂಥ ಸ್ಥಳಕ್ಕಾಗಿ ಇಲ್ಲಿ ಒಂದು ಖಾಲಿ ರಸ್ತೆಯನ್ನು ಸಹ ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಈ ಒಂದು ರಸ್ತೆಯಲ್ಲಿ ಯಾರು ಸಹ ಓಡಾಡಬಾರ್ದು ಅನ್ನೋ ರೀತಿಯ ಒಂದು ಈ ಒಂದು ರಸ್ತೆಯಲ್ಲಿ ಅವರು ಏನು ಹೋರಾಟಗಾರರು ಇಲ್ಲಿ ಬಂದು ಒಂದು ಪ್ರತಿಭಟನೆ ಮತ್ತು ಮೆರವಣಿಗೆ ಹೋಗೋದಕ್ಕೂ ಸಹ ಒಂದು ವ್ಯವಸ್ಥಿತವಾಗಿ ಒಂದು ಅನುಕೂಲವನ್ನು ಸಹ ಮಾಡಿಕೊಟ್ಟಿದ್ದಾರೆ. ಆದರೆ ಇದುವರೆಗೂ ಸಹ ಯಾರು ಕಾರ್ಯಕರ್ತರು ಬರದೇ ಇರೋದ್ರಿಂದ ಬಹುಶಃ ಅದು ಎಷ್ಟೊತ್ತಿಗೆ ಶುರುವಾಗುತ್ತೆ ಅನ್ನೋದು ಸಹ ಕಾದು ನೋಡಬೇಕಾಗಿದೆ. ಈಗಾಗಲೇ ಪೊಲೀಸರು ತಮ್ಮ ಇಲಾಖೆ ವತಿಯಿಂದ ಏನೆಲ್ಲ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ಎಲ್ಲ ರೀತಿಯಲ್ಲೂ ಸಹ ಕೈಗೊಂಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿ ಯಾರು ಸಹ ಕಾನೂನು ಮೀರಿ ವರ್ತನೆ ಮಾಡಬಾರ್ದು, ಮತ್ತು ಪ್ರತಿಭಟನೆ ಮತ್ತು ಮೆರವಣಿಗೆ ಸಂದರ್ಭದಲ್ಲಿ ಯಾರು ಸಹ ಇಲ್ಲಿ ಅಹಿತಕರವಾಗಿ ನಡ್ಕೊಳ್ಬಾರ್ದು, ಮತ್ತು ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು, ಮತ್ತು ಟ್ರಾಫಿಕ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಒತ್ತನ್ನು ಕೊಟ್ಟಿರುವಂಥದ್ದು. ಯಾಕೆಂದರೆ ಮೆಜೆಸ್ಟಿಕ್ ಸುತ್ತಮುತ್ತ ಒಂದು ಕೇಂದ್ರ ಹೃದಯ ಭಾಗ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ BMTC ಬಸ್ ಮತ್ತು ಕಾರು ವಾಹನಗಳು ಓಡಾಡ್ತಿರ್ತವೆ. ಈ ಒಂದು ರಸ್ತೆಯಲ್ಲಿ ಸವಾರರಿಗೆ ಏನು ತೊಂದರೆ ಆಗಬಾರ್ದು ಅಂತೇಳಿ ಮುನ್ನೆಚ್ಚರಿಕೆ ಸಲುವಾಗಿ ಟ್ರಾಫಿಕ್ ಪೊಲೀಸರನ್ನು ಸಹ ನಿಯೋಜನೆ ಮಾಡಿದ್ದಾರೆ. ಆದರೆ ಇದು ಎಷ್ಟೊತ್ತಿಗೆ ಶುರುವಾಗುತ್ತೆ ಈ ಮೆರವಣಿಗೆ ಅನ್ನೋದು ಸಹ ಇನ್ನು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಯಾಕಂದರೆ ಇನ್ನೂ ಸಹ ಕರೆ ಕೊಟ್ಟಂಥ ಏನು ಆಯೋಜಕರು ಏನಿದ್ದಾರೆ ಅವರು ಇನ್ನೂ ತಮ್ಮ ತಮ್ಮ ಒಂದು ಏರಿಯಾಗಳೆಲ್ಲ ಇದ್ದಾರೆ. ಇನ್ನೂ ಸಹ ಯಾರು ರೈಲು ನಿಲ್ದಾಣ ಕಡೆಗೆ ಬಂದಿಲ್ಲ. ಬಹುಶಃ 10 ಗಂಟೆ ಮೇಲೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇಲ್ಲಿ ಮತ್ತು ಪ್ರತಿಭಟನಾಕಾರರಲ್ಲಿ ಸೇರುವಂಥ ಸಾಧ್ಯತೆ ಇರೋದ್ರಿಂದ ಖುದ್ದು DCP ಅವರ ಈ ಒಂದು ಬಂದೋಬಸ್ತ್ ನೇತೃತ್ವ ವಹಿಸಿಕೊಂಡು ಹೆಚ್ಚಿನ ಮುತುವರ್ಜಿ ವಹಿಸಿರುವಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ರೈಲ್ವೆ ನಿಲ್ದಾಣದಿಂದ ಈ ಬೃಹತ್ ರ್ಯಾಲಿ ಹೊರಡೋದ್ರಿಂದ ರೈಲು ಸಂಚಾರದಲ್ಲಿ ಏನಾದರೂ ವ್ಯತ್ಯಯ ಆಗಿದೆಯಾ ಅಂತ ನಿಮ್ಗೆ ಏನಾದರೂ ಗೊಂದಲ ಇದ್ರೆ ಅದಕ್ಕೆ ಉತ್ತರವನ್ನು ಕೊಟ್ಬಿಡ್ತೀವಿ. ರೈಲ್ವೆ ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಆಗಿಲ್ಲ, ಏನು ಗೊಂದಲ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ. ಪ್ರಯಾಣಿಕರು ಯಾರೆಲ್ಲ ರೈಲಲ್ಲಿ ಸಂಚಾರ ಮಾಡಬೇಕು ಅಂತ ಹೊರಡ್ತಾ ಇದ್ದೀರಾ, ಏನು ತಲೆಬಿಸಿ ಮಾಡ್ಕೊಬೇಡಿ, ಸೀದಾ ಬಂದರೆ ನೀವು ರೈಲ್ವೆ ಸ್ಟೇಷನಲ್ಲಿ ರೈಲ್ ಸಂಚಾರ ಇರುತ್ತೆ. ಇನ್ನು ಮೆಜೆಸ್ಟಿಕ್ನಲ್ಲೂ ಕೂಡ ಬಸ್ಗಳ ವ್ಯವಸ್ಥೆ ಇದೆ, ಆದರೆ ಪ್ರಯಾಣಿಕರು ಸ್ವಲ್ಪ ಆತಂಕಗೊಂಡಂತೆ ಕಾಣ್ತಾ ಇದೆ. ಇನ್ನು ಈ ರೀತಿ ಬಂದ್ ಮುಷ್ಕರ ಅಂತ ಬಂದಾಗ ಶಾಲಾ ಕಾಲೇಜುಗಳು ಓಪನ್ ಇರುತ್ತಾ ಇಲ್ವಾ ಅನ್ನೋ ಕನ್ಫ್ಯೂಷನ್ಸ್ ಇರುತ್ತಲ್ಲ, ಅದಕ್ಕೀಗ ಆಲ್ರೆಡಿ ಉತ್ತರ ಸಿಕ್ಬಿಟ್ಟಿದೆ, ಕ್ಲಾರಿಫಿಕೇಶನ್ ಆಗಿದೆ. ಶಾಲಾ ಕಾಲೇಜುಗಳು ಎಂದಿನಂತೆ ಓಪನ್ ಇದೆ, ಮಕ್ಕಳೆಲ್ಲ ಕೆಲವರೆಲ್ಲ ಆಲ್ರೆಡಿ ಈಗ ಸ್ಕೂಲ್ ಹೋಗಿ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ಆ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ಬ್ರೇಕ್ ಆದ್ಮೇಲೆ.
ವೆಲ್ಕಮ್ ಬ್ಯಾಕ್. ಶಾಲಾ ಕಾಲೇಜುಗಳಿಗೆ ಎಲ್ಲೂ ಕೂಡ ರಜೆಯನ್ನ ನೀಡಲಾಗಿಲ್ಲ. ಜಿಲ್ಲಾಧಿಕಾರಿಗಳು ನಿನ್ನೆ ಆಯಾ ಜಿಲ್ಲೆಗಳಲ್ಲಿ ಸ್ಪಷ್ಟನೆಯನ್ನ ಈ ಬಗ್ಗೆ ಕೊಟ್ಬಿಟ್ಟಿದ್ರು. ಇನ್ನು ಬೆಂಗಳೂರಲ್ಲಿ ಶಾಲೆಗಳಿಗೆ ಆಲ್ರೆಡಿ ಕೆಲವೊಂದಿಷ್ಟು ಜನ ವಿದ್ಯಾರ್ಥಿಗಳು ಹೋಗಿ ಕ್ಲಾಸಸ್ ಅನ್ನು ಅಟೆಂಡ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಅಂದ್ರೆ 10 ಗಂಟೆ ಮೇಲೆ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲೆಲ್ಲ ವಿದ್ಯಾರ್ಥಿಗಳು ಇದೀಗ ಹೋಗ್ತಾ ಇದ್ದಾರೆ ರೆಡಿಯಾಗಿ. ಇನ್ನು ಹುಬ್ಬಳ್ಳಿ ಮೈಸೂರು ಸೇರಿದಂತೆ ರಾಜ್ಯಾದ್ಯಂತ ಶಾಲೆಗಳಿಗೆ ಎಲ್ಲೂ ಕೂಡ ರಜೆ ಅಂತ ಘೋಷಣೆ ಆಗಿಲ್ಲ. ಅಂದ್ರೆ ಪರಿಸ್ಥಿತಿಗೆ ಅನುಗುಣವಾಗಿ ನೋಡಿಕೊಂಡು ರಜೆ ಘೋಷಣೆ ಮಾಡ್ಬೇಕೋ ಬೇಡವೋ ಅಂತ ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಎಲ್ಲೂ ಬಂದ್ಗೆ ಪ್ರತಿಕ್ರಿಯೆ ಇಲ್ವಲ್ಲ, ಎಲ್ಲ ಕಡೆ ನೀರಸವಾದಂತ ಪ್ರತಿಕ್ರಿಯೆ ವ್ಯಕ್ತವಾಗ್ತಿರೋದು. ಹಂಗಾಗಿ ಈಗ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ ಕೂಡ ಸಿಗ್ತಾ ಇದೆ, ಏನು ಸಮಸ್ಯೆ ಆಗ್ತಿಲ್ಲ. ಬೆಂಗಳೂರಲ್ಲಿ ಶಾಲೆಗಳಿಗೆ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಕೆಲವೊಂದಿಷ್ಟು ಕಡೆ ಈ ಸ್ಕೂಲ್ ಬಸ್ ಏನಿರುತ್ತೆ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗೋದಕ್ಕೆ, ಅದಿವತ್ತು ಕ್ಯಾನ್ಸಲ್ ಮಾಡಿದ್ದಾರೆ. ಅಂದ್ರೆ ಸಿಚುವೇಶನ್ ಹೆಂಗಿರುತ್ತೆ ಅಂತ ಗೊತ್ತಿರಲಿಲ್ವಲ್ಲ, ಅದಕ್ಕೆ ನಿನ್ನೆ ಪೋಷಕರಿಗೆಲ್ಲ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿಬಿಟ್ಟಿದ್ರು. ಸೊ ನಿಮ್ಮ ನಿಮ್ಮ ವೆಹಿಕಲ್ ಅಲ್ಲೇ ನೀವು ಬರಬೇಕು ಅಂತ. ಆದರೂ ಕೂಡ ಕೆಲವೊಂದಿಷ್ಟು ಜನ ಪೋಷಕರು ಇನ್ನೂ ಕೂಡ ಕನ್ಫ್ಯೂಷನ್ ಇದ್ರಲ್ಲ, ಅವ್ರು ಹೋಗಿ ಶಾಲೆ ಹತ್ರ ಹೋಗಿ ಫಸ್ಟ್ ವಿಚಾರಿಸ್ಕೊಂಬಂದು ಆಮೇಲೆ ಮಕ್ಕಳನ್ನ ರೆಡಿ ಮಾಡಿಸಿ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾ ಇದ್ದಾರೆ. ಬೆಂಗಳೂರು ಹುಬ್ಬಳ್ಳಿ ಮೈಸೂರಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳು ಶಾಲೆಗಳಿಗೆ ತೆರಳುತ್ತಾ ಇದ್ದಾರೆ ರೆಡಿಯಾಗಿ ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ಪೋಷಕರು ಒಂದಿಷ್ಟು ಕಡೆ ಮಕ್ಕಳನ್ನ ಕರ್ಕೊಂಡು ಬಂದು ಅವರೇ ಬಿಟ್ಟು ಹೋಗ್ತಿದ್ದಾರೆ. ಯಾಕಂದ್ರೆ ಒಂದು ರೀತಿ ಕನ್ಫ್ಯೂಷನ್ ಇತ್ತು, ಕೆಲವೊಂದು ಕಡೆ ಸ್ಕೂಲ್ ಬಸ್ಗಳು ಇವತ್ತು ಬರಲಿಲ್ಲ, ಹೊರಗಡೆ ತಗೊಂಡೋದ್ರೆ ಏನು ಪರಿಸ್ಥಿತಿ ಇರುತ್ತೆ ಅಂತ ಗೊತ್ತಿರಲಿಲ್ವಲ್ಲ. ಅದಕ್ಕೆ ನೆನೆ ಸ್ಕೂಲಿಂದ ಎಲ್ಲ ಹೇಳಿಬಿಟ್ಟಿದ್ರು, ನೀವು ಬರಬೇಕು, ಪೋಷಕರು ಕರ್ಕೊಂಬಂದು ಬಿಟ್ಟು ಹೋಗಬೇಕು ಅಂತ. ಈಗ ಎಲ್ಲೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಅಂತೂ ಇಲ್ಲ. ಕರ್ಕೊಂಬಂದು ಬಿಡ್ತಾ ಇದ್ದೀವಿ. ವ್ಯಾನ್ ನೆನ್ನೆ ಹೇಳಿದ್ರು, ವ್ಯಾನ್ ಎಲ್ಲ ನಾವು ತೆಗೆಯೋದಿಲ್ಲ, ಆ ಕಾರಣಕ್ಕೋಸ್ಕರ ನಾವು ಬರೋದು ಇಲ್ಲ. ಕನ್ನಡ ಪರ ಏನೋ ಸಂಘಟನೆ ಎಲ್ಲ ಬಂದ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ವ್ಯಾನ್ ಅವರು ನೆನ್ನೆ ನಾವು ಬೆಳಿಗ್ಗೆನೂ ಬರಲ್ಲ ಸಂಜೆನೂ ಬರಲ್ಲ, ಆ ಕಾರಣದಿಂದ ನಾವು ಯಾವುದೇ ಕಾರಣಕ್ಕೂ ಈ ಸ್ಕೂಲ್ ಹತ್ರ ಬರೋದಿಲ್ಲ ಅಂತ ಹೇಳಿದ್ದಾರೆ. ಆ ಕಾರಣದಿಂದ ನಾವು ನಮ್ಮ ಮಕ್ಕಳನ್ನೇ ನಾವು ಕರ್ಕೊಂಡ್ಬಂದು ಬಿಡ್ತಾ ಇದ್ದೀವಿ. ಸಮಸ್ಯೆ ಏನು ಇನ್ನೂ ಇಲ್ಲವರೆಗೆ ಏನು ಗೊತ್ತಾಗ್ತಾ ಇಲ್ಲ. ಇದ್ರ ಮೇಲೆ 9-10 ಮೇಲೆ ಈ ಸ್ಕೂಲ್ ಓಪನ್ ಆಗ್ತೈತೆ, ಆ ಕಾರಣದ ಮೇಲೆ ನೋಡ್ಬೇಕಾಗುತ್ತೆ ಏನು ಈ ಸ್ಕೂಲಲ್ಲಿ ಘೋಷಣೆ ಯಾವ್ತರ ಇದು ಮಾಡ್ತಾರೆ ಅದ್ರ ಮೇಲೆ ಡಿಸಿಷನ್ ಇದು ಮಾಡ್ತಾರೆ ಸ್ಕೂಲಲ್ಲಿ. ಶಾಲಾ ಕಾಲೇಜುಗಳಿಗೆ ಎಲ್ಲೂ ಕೂಡ ರಜೆ ಇಲ್ಲ. ಇನ್ನು ಸಾಂಸ್ಕೃತಿಕ ನಗರಿ ಮೈಸೂರಲ್ಲೂ ಕೂಡ ವಿದ್ಯಾರ್ಥಿಗಳು ಯಥಾಪ್ರಕಾರಿ ಶಾಲಾ ಕಾಲೇಜುಗಳಿಗೆ ಹೋಗಿದ್ದಾರೆ. ಬೆಳಿಗ್ಗೆಯಲ್ಲೂ ಕೂಡ ಮೈಸೂರಲ್ಲಿ ನೀರಸವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಸದ್ಯಕ್ಕೆ ಸಿಚುವೇಶನ್ ಯಾವ ರೀತಿಯಾಗಿದೆ ಅಂತ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ಮೈಸೂರಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಅದನ್ನೀಗ ನೋಡೋಣ. ಕರ್ನಾಟಕ ಬಂದ್ ಬಿಸಿ ಮೈಸೂರಿನಲ್ಲಿ ಯಾವುದೇ ರೀತಿಯಾದಂಥ ಪರಿಣಾಮವನ್ನು ಬೀರಿಲ್ಲ. ಮೈಸೂರಿನ ಎಲ್ಲ ಶಾಲಾ ಕಾಲೇಜುಗಳು ತೆರೆದಿವೆ. ಇವತ್ತು ನಾವು ಮರಿಮಲ್ಲಪ್ಪ ಕಾಲೇಜು ಮುಂಭಾಗದಲ್ಲಿ ನಿಂತಿದ್ದ ದೃಶ್ಯಗಳಲ್ಲಿ ನೋಡ್ಬೋದು. ನಿನ್ನೆಯೇ ಮೈಸೂರು ಜಿಲ್ಲಾಧಿಕಾರಿಯಾದಂಥ ಅಭಿರಾಮ್ ಜಿ ಶಂಕರ್ ಅವರು ಶಾಲಾ ಕಾಲೇಜುಗಳಿಗೆ ರಜೆ ಇಲ್ಲ, ಎಲ್ಲ ಶಾಲಾ ಕಾಲೇಜುಗಳು ಎಂದಿನಂತೆ ಕಾರ್ಯನಿರ್ವಹಿಸ್ತವೆ ಅಂತ ಹೇಳಿದರು. ಈಗ ನಾವು ನೋಡ್ಬೋದು ಮೈಸೂರಿನ ಮರಿಮಲ್ಲಪ್ಪ ಕಾಲೇಜಿನಲ್ಲಿ ಎಲ್ಲರೂ ಸಹ ಬಂದು ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಹಾಜರಾಗ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ಬೋದು ಏನು ಮನೆಯಿಂದ ಬರುವಂಥ ವ್ಯಾನ್ ಮತ್ತು ಆಟೋಗಳಲ್ಲಿ ಬರುವಂಥ ಎಲ್ಲ ಮಕ್ಕಳು ಸಹ ಖುಷಿ ಖುಷಿಯಿಂದಲೇ ಬಂದು ಎಲ್ಲರೂ ಸಹ ಶಾಲೆಗೆ ಹೋಗ್ತಾ ಇದ್ದಾರೆ. ಎಲ್ಲಿ ಶಾಲೆ ಇವತ್ತು ಬಂದಾಗ್ಬಿಡುತ್ತೋ, ರಜೆ ಘೋಷಣೆ ಮಾಡ್ತಾರೋ ಮತ್ತು ಸಾರಿಗೆ ವ್ಯವಸ್ಥೆ ಇರೋದಿಲ್ವೋ, ಈ ಎಲ್ಲ ಆತಂಕಗಳು ಸಹ ಇತ್ತು. ಆದರೆ ಯಾವುದೇ ಆತಂಕ ಇಲ್ಲದೆ ಎಲ್ಲ ಮಕ್ಕಳು ಸಹ ಬಂದು ಶಾಲೆಗೆ ಹಾಜರಾಗ್ತಾ ಇದ್ದಾರೆ. ಎಲ್ಲರೂ ಸಹ ಶಾಲೆಯಲ್ಲಿ ಪಾಠ ಪ್ರಚೋದನ ಕೇಳೋದಕ್ಕೆ ಒಳಗಡೆ ಹೋಗ್ತಾ ಇದ್ದಾರೆ. ಒಟ್ಟಾರೆ ಮೈಸೂರಿನ ಎಲ್ಲ ಕಾಲೇಜುಗಳು ಈಗಾಗಲೇ ತೆರೆದಿರೋದ್ರಿಂದ ಶಾಲಾ ಕಾಲೇಜುಗಳಿಗೆ ಯಾವುದೇ ರೀತಿಯಾದಂಥ ಬಂದ ಬಿಸಿ ತಟ್ಟಿಲ್ಲ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಇದು ಮೈಸೂರಿನ ಚಿತ್ರಣ ಆಯಿತು. ಅಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಇಲ್ಲ, ಜೊತೆಗೆ ಬಂದ್ಗೆ ಬೆಳಗ್ಗೆಯಿಂದಲೂ ಕೂಡ ನೀರಸವಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗಿರೋದು. ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಯಾವುದೇ ಸಂಘಟನೆಯಿಂದ ಈ ಬಂದ್ಗೆ ಬೆಂಬಲ ಇರಲಿಲ್ಲ. ಶಾಲಾ ಕಾಲೇಜುಗಳು ಓಪನ್ ಆಗಿದೆ, ವಿದ್ಯಾರ್ಥಿಗಳು ಹುಬ್ಬಳ್ಳಿಯಲ್ಲಿ ಯಥಾಪ್ರಕಾರವಾಗಿ ದಿನನಿತ್ಯ ಹೆಂಗ್ ಸ್ಕೂಲ್ಗೆ ಹೋಗ್ತಾ ಇದ್ರು ರೆಡಿಯಾಗಿ ಹಂಗೆ ಹೋಗಿದ್ದಾರೆ. ಇನ್ನು ಕೆಲವರು ಹೋಗ್ತಾ ಇದ್ದಾರೆ ಕೂಡ. ಹುಬ್ಬಳ್ಳಿಯಲ್ಲೂ ಕೂಡ ಯಾವುದೇ ಅಂದ್ರೆ ಬಂದ್ಗೆ ನೀರಸವಾದಂಥ ಪ್ರತಿಕ್ರಿಯೆ ಇದೆ. ಹುಬ್ಬಳ್ಳಿಯಲ್ಲಿ ಸಿಚುವೇಶನ್ ಯಾವ ರೀತಿಯಾಗಿದೆ ಅಂತ ನಮ್ಮ ರಿಪೋರ್ಟರ್ ಪರಶುರಾಮ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸರೋಜಿನಿ ಮಹಿಷಿ ವರದಿ ಜಾರಿಗೆ ಒತ್ತಾಯಿಸಿ ಈಗಾಗಲೇ ಕರೆ ನೀಡಿರುವಂತಹ ಕರ್ನಾಟಕ ಬಂದ್ಗೆ ಹುಬ್ಬಳ್ಳಿಯಲ್ಲಿ ಯಾವುದೇ ಸಂಘಟನೆಗಳಿಂದ ಬೆಂಬಲ ವ್ಯಕ್ತವಾಗ್ತಾ ಇಲ್ಲ. ಹೀಗಾಗಿಯೇ ಇಲ್ಲಿನ ಜನಜೀವನ ಸಹಜ ಸ್ಥಿತಿ ಅತ್ತ ಇದೆ. ಶಾಲಾ ಕಾಲೇಜುಗಳು ಎಂದಿನಂತೆ ತೆರೆದುಕೊಂಡಿವೆ. ದೃಶ್ಯದಲ್ಲಿ ಗಮನಿಸಬಹುದು, ಏನು ನಾವೀಗ ಹುಬ್ಬಳ್ಳಿಯ ಕೇಶವಾಪುರದಲ್ಲಿ ಇರುವಂತಹ ಸ್ಯಾಕ್ರೆಡ್ ಹಾರ್ಟ್ ಕಾನ್ವೆಂಟ್ ಸ್ಕೂಲ್ ಬಳಿ ಇದ್ದೀವಿ. ಇಲ್ಲಿ ಎಂದಿನಂತೆಯೇ ಶಾಲೆ ಆರಂಭವಾಗಿದೆ. ವಿದ್ಯಾರ್ಥಿಗಳು ಪ್ರತಿನಿತ್ಯದಂತೆಯೇ ವಾಹನಗಳ ಮೂಲಕ ಸ್ಕೂಲ್ಗೆ ಬರುವುದು ಕಂಡು ಬರ್ತಾ ಇದೆ. ಬ್ಯಾಗ್ ಸಮೇತ ಜೊತೆಗೆ ಊಟದ ಬುತ್ತಿಗಳನ್ನು ಕಟ್ಟಿಕೊಂಡು ವಿದ್ಯಾರ್ಥಿಗಳು ಸ್ಕೂಲ್ಗೆ ಬರ್ತಾ ಇದ್ದಾರೆ. ಈಗಾಗಲೇ ಈ ಸ್ಕೂಲು ಆರಂಭ ಆಗಲಿಕ್ಕೆ ಇನ್ನೊಂದು 15 ನಿಮಿಷ ಆಗುತ್ತೆ. ಅಷ್ಟರಲ್ಲಾಗಲೇ ವಿದ್ಯಾರ್ಥಿಗಳು ಬಂದು ತಮ್ಮ ತಮ್ಮ ಕ್ಲಾಸಿಗೆ ತೆರಳ್ತಾ ಇರೋದು ಕಂಡು ಬರ್ತಾ ಇದೆ. ಇನ್ನು 1 SSLCವರೆಗೂ ಕೂಡ ಇದು ಒಂದು ಸ್ಕೂಲ್ ಇದೆ. ಹೀಗಾಗಿ ಪುಟ್ಟ ಮಕ್ಕಳಿಂದ ಹಿಡಿದು ಏನು ಹೈಸ್ಕೂಲ್ ವಿದ್ಯಾರ್ಥಿಗಳವರೆಗೂ ಕೂಡ ಇಲ್ಲಿ ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ. ಪಾಲಕರು ಕೂಡ ಬಂದು ಮಕ್ಕಳನ್ನು ಶಾಲೆಗೆ ಬಿಟ್ಟು ಹೋಗ್ತಾ ಇದ್ದಾರೆ. ಕೆಲವೊಂದು ಕ್ಯಾಬ್ಗಳು ಆಟೋಗಳ ಮೂಲಕ ಏನು ಮಕ್ಕಳನ್ನು ಸ್ಕೂಲ್ಗೆ ಕಳಿಸ್ತಾರೆ. ಸ್ಕೂಲ್ ವ್ಯಾನ್ಗಳು ಕೂಡ ಇದ್ದಾವೆ, ಅವುಗಳಲ್ಲೂ ಕೂಡ ಮಕ್ಕಳು ಸ್ಕೂಲ್ಗೆ ಬರ್ತಾ ಇದ್ದಾರೆ. ಎಂದಿನಂತೆಯೇ ಮಕ್ಕಳು ಶಾಲೆಗೆ
ಶಾಲೆಗಳಿಗೆ ಬರ್ತಾ ಇದ್ದಾರೆ, ವಿದ್ಯಾರ್ಥಿಗಳ ಜೊತೆಗೆ ಅವರ ಪೋಷಕರು ಬಂದು ಸ್ಕೂಲ್ ಅನ್ನ ನೋಡಿಕೊಂಡು ಹೋಗ್ತಾ ಇದ್ದಾರೆ, ಕೆಲವೊಬ್ಬರು ಪಾಲಕರು ಕೂಡ ಮಕ್ಕಳನ್ನ ಕರೆತಂದು ಸ್ಕೂಲ್ಗೆ ಬಿಟ್ಟು ಹೋಗ್ತಾರೆ, ಆಟೋ ಚಾಲಕರು ಕೂಡ ಎದ್ದಿನಂತೆ ಮಕ್ಕಳನ್ನ ಬಿಡುವುದಾಗಲಿ ಕರೆದುಕೊಂಡು ಹೋಗುವುದಾಗಲಿ ಮಾಡ್ತಾರೆ, ಅವರು ಕೂಡ ಇಲ್ಲಿ ಬರ್ತಾ ಇರೋದು ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಹುಬ್ಬಳ್ಳಿಯಲ್ಲಿ ಬಂದ್ ಬಿಸಿ ಇಲ್ಲ, ಬಂದ್ ನಲ್ಲಿ ಯಾವುದೇ ಸಂಘಟನೆಗಳು ಭಾಗವಹಿಸ್ತಾ ಇಲ್ಲ. ಜಿಲ್ಲಾಧಿಕಾರಿಗಳೇ ಸ್ಪಷ್ಟಪಡಿಸಿದಂತೆ ಶಾಲಾ ಕಾಲೇಜುಗಳು ಎಂದಿನಂತೆ ಕೆಲಸ ನಿರ್ವಹಿಸ್ತವೆ ಅಂತ ಹೇಳಿದರು. ಜೊತೆಗೆ ಸರ್ಕಾರಿ ಸ್ಕೂಲ್ ಜೊತೆಗೆ ಖಾಸಗಿ ಶಾಲೆಗಳಿಗೂ ಕೂಡ ಇವತ್ತು ರಜೆಯನ್ನು ಘೋಷಿಸಲಾಗಿಲ್ಲ. ಜೊತೆಗೆ ಸರ್ಕಾರಿ ಕಚೇರಿಗಳು ಕೂಡ ಎಂದಿನಂತೆ ಕಾರ್ಯಾರಂಭ ಮಾಡಿದ್ದಾವೆ. ಹೀಗಾಗಿ ಶಿಕ್ಷಕರು ಕೂಡ ಶಾಲೆಗಳತ್ತ ಬಂದಿದ್ದಾರೆ. ಇನ್ನು ಕಲವೀಕ್ಷಣಗಳಲ್ಲಿ ಪಾಠ ಯಾವ ರೀತಿ ಪ್ರಾರಂಭ ಆಗ್ತಾ ಇತ್ತು, ದೈನಂದಿನ ಕ್ಲಾಸ್ಗಳು ನಡೀತಾ ಇತ್ತು, ಅದು ನಡೀತಾ ಇದೆ. ಒಟ್ಟಾರೆ ಹುಬ್ಬಳ್ಳಿಯಲ್ಲಿ ಯಾವುದೇ ರೀತಿ ಬಂದ್ ಇಲ್ಲ, ಶಾಲಾ ಕಾಲೇಜುಗಳು ತೆರೆದುಕೊಂಡಿವೆ. ಶಾಲಾ ಕಾಲೇಜಿನಲ್ಲಿ ಏನು ಯಾವ ರೀತಿ ದೈನಂದಿನ ಚಟುವಟಿಕೆಗಳು ನಡೀಬೇಕು ಅದು ನಡೀತಾ ಇರೋದು ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ. ಇನ್ನುಳಿದಂತ ಜಿಲ್ಲೆಗಳಲ್ಲಿ ಸದ್ಯಕ್ಕೆ ಸಿಚುಯೇಷನ್ ಯಾವ ರೀತಿ ಆಗಿದೆ ಆ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಕನ್ನಡದ ಮಕ್ಕಳಿಗೆ ಗ್ಯಾರಂಟಿ ಇರ್ತಾರೆ.